ನಾನ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಗ್ರೂಮಿಂಗ್ ಕ್ಲಾಸ್ ಚೆನ್ನಾಗಿ ನಡೆಯುತ್ತಿದೆ ಅದು ಜಾನಿ ಗೆಸ್ಟ್ ಹೇಳಿದ್ರು ಮಾತೆ ಕೇಳಲ್ಲ ಯಾವುದಾದ್ರೂ ಕೆಲಸ ಹೇಳಿದ್ರೆ ಏನಾದರೂ ನೆಪ ಹುಡುಕಿ ಅವಾಯ್ಡ್ ಮಾಡ್ತಾರೆ ಏನು ನೀ ಜಾನಿಗೆ ಅಂತ ಕೇರಳದಲ್ಲಿ ಕೆಲಸ ಹುಡುಕಿದಿರಾ ತಿಂಗಳಿಗೆ 15,000 ಸಂಬಳನ थैंक यू सो मच नानीगले जॉनी हत्र मतडी निम्गे वापस कॉल मार्तिनी बाय बाय जॉनी जॉनी नंदे हेसरम्मा अद नंगे गोत्तिदे गोत्तिद्रु याके किरुच्ता इदीया जॉनी एनु मार्तिद्रा ड्रग्स कुडुंबि तिंता इदेनम्मा आरोग्य तुंबा ओळ्ळेदु आरोग्य तुंबा ओळ्ळेदु अंत ई रीति बौल गट्ले द्राक्षी कुडुंबि तिंतिद्रे मत्ते एल्लिंद तरोदु एल्लिंद तरोदु अंद्रे अंगडियिंद तरोदु फोन गंडनगोस्कर हुडकिट्टिदिनि रेडी आगिरक हेळु अंत हेळिद्रु ಕೆಲಸನಾ ಎಷ್ಟಂತೆ ಸಂಬಳ ನಾನು ತಿಂಗಳ ಸಂಬಳಕ್ಕೆಲ್ಲ ಕೆಲಸ ಮಾಡಲ್ಲ ನಮ್ದು ಏನಿದ್ರು ವರ್ಷದ ಪ್ಯಾಕೇಜ್ ವರ್ಷಕ್ಕೆ 1 ಕೋಟಿ ಇದ್ರೆ ಓಕೆ ಅಂತ ಹೇಳಿಬಿಡು ಜಾನಿ ಈ ಓವರ್ ಆಕ್ಟಿಂಗ್ ಎಲ್ಲ ಬೇಡ ತಿಂಗಳಿಗೆ 15,000 ಸಂಬಳ ಅಂತೆ ನಿಮ್ಮ ಕೆಲಸ ಕೇರಳದಲ್ಲಿ ನನ್ನ ಕಸಿನ್ ಕೆಲಸ ಮಾಡೋ ಕಂಪನಿಲೇ ಏನು ಕೇರಳದಲ್ಲ ನಾನು ಮನೆ ಬಿಟ್ಟು ಕೇರಳಕ್ಕೆ ಹೋಗಿ ಕೆಲಸ ಮಾಡಬೇಕಾ ಹೌದು ಜಾನಿ ಈಗಿನ ಕಾಲದಲ್ಲಿ ಜನ ಕೆಲಸ ಮಾಡಕ್ಕೆ ದೇಶ ವಿದೇಶಕ್ಕೆ ಹೋಗ್ತಾರೆ ಅಂತದ್ರಲ್ಲಿ ನೀ ಪಕ್ಕದಲ್ಲಿರೋ ಕೇರಳಕ್ಕೆ ಹೋಗಕಾಗಲ್ವಾ ನೀವು ಕೆಲಸಕ್ಕೆ ಹೋದ್ರೆ ನನಗೂ ಹೆಲ್ಪ್ ಆಗುತ್ತೆ ಸ್ವಲ್ಪ ದಿನ ನಾನು ಇಲ್ಲದೆ ಜೀವನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಮದು ನೀ ಇಲ್ಲದೆ ಸ್ವಲ್ಪ ದಿನ ಏನು ಜೀವನ ಪೂರ್ತಿ ಬೇಕಿದ್ರೆ ಇದ್ದು ಬಿಡ್ತೀನಿ ಆದ್ರೆ ಪಾರೋರ್ನ ಒಂದು ಕ್ಷಣ ನೋಡದೆ ನನ್ನ ಕೈಲಿ ಇರಕಾಗಲ್ಲ ಜಾನಿ ಏನು ಯೋಚನೆ ಮಾಡ್ತಿದೀರಾ ಮದು ನಾನು ತುಂಬಾ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅದನ್ನ ಕೆಲಸಕ್ಕೆ ಹೋಗ್ತೀರಾ ಅಲ್ವಾ ನನಗೆ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಮದು ಯಾಕೆ ಇಷ್ಟ ಇಲ್ಲ ಯಾಕೆ ಅಂದ್ರೆ ನನಗೆ ಬೇರೆ ಅನ್ಕಪ್ಪ ಬೇಕಾಗಿಲ್ಲ ಅದರಲ್ಲೂ ನಿನ್ನ ಕಸಿನ್ ಕೊಡ್ಸೋ ಕೆಲಸ ಅಂತೂ ನನಗೆ ಬೇಕಾಗೇ ಇಲ್ಲ ನಾನು ತುಂಬಾ ಹಾರ್ಡ್ ವರ್ಕರ್ ನನ್ನ ಕೆಲಸನ ನಾನೇ ಹುಡುಕೊಳ್ಳೋದು ಹೆಂಗೆ ಅಂತ ಗೊತ್ತಿದೆ ಮಧುರ ಮಧುರ ಅವರ ನಮ್ಮ ಬರ್ತೀನಿ ಅಂತ ಮೊದಲೇ ಗೊತ್ತಿತ್ತ ದ್ರಾಕ್ಷಿ ಕೊಡೋದು ಎಲ್ಲ ತರಿಸ್ಬಿಟ್ಟಿದ್ದಾರೆ ತೊಂದರೆ ಇಲ್ಲ ಮಧುರ ಯಾಕೆ ಕೂತಿದ್ದಾರೆ ಯಾನಾಯ್ತು ಏನು ಅಂತ ಹೇಳಲಿ ಗೌಡ್ರ ಜಾನಿಂದ ನನಗೆ ತುಂಬಾ ತೊಂದರೆ ಆಗ್ತಿದೆ ಅದಕ್ಕೆ ಮಧುರ ಅವರನ್ನ ಹೇಳೋದು ಅಣ್ಣಪ್ಪನವರಿಗೆ ಡೈವರ್ಸ್ ಕೊಟ್ಬಿಡಿ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಏನಂದ್ರೆ ಅಂದ್ರೆ ಅಣ್ಣಪ್ಪನವರಿಗೆ ನೀವು ಡೈವರ್ಸ್ ಕೊಡೋದಾದ್ರೆ ನಾನು ಯಾವ ಸಹಾಯ ಬೇಕಾದರೂ ಮಾಡ್ತೀನಿ ಎಂದಿ ಗೌಡ್ರ ಜಾನಿಂದ ತೊಂದರೆ ಆಗ್ತಿದೆ ಅಂದ್ರೆ ನನಗೆ ಅವರು ಬೇಕಾಗಿಲ್ಲ ಅಂತ ಅಲ್ಲ ನನ್ನ ಕಸಿನ್ ಫೋನ್ ಮಾಡಿದ್ರು ಜಾನಿಗೋಸ್ಕರ ಕೇರಳದಲ್ಲಿ ಕೆಲಸ ಹುಡುಕಿದಾರಂತೆ ಅಂದ್ರೆ ಅಣ್ಣಪ್ಪನವರು ಕೆಲಸಕ್ಕೆ ಕೇರಳಕ್ಕೆ ಹೋಗ್ತಾ ಇದ್ದಾರಾ ಅವರ ಜೊತೆ ನೀವು ಹೋಗ್ತಾ ಇಲ್ಲ ತಾನೇ ಇಲ್ಲ ಗೌಡ್ರೆ ನಾನು ಅವರ ಜೊತೆ ಹೋಗ್ತಿಲ್ಲ ಬರಿ ಅವರನ್ನ ಮಾತ್ರ ಕಳಿಸೋಣ ಅಂತ ಇದೀನಿ ಮಧುರ ಅವರೇ ಬಿರ್ಬಿರನ್ ಕಳಿಸತ್ತಾನೆ ಒಳ್ಳೆ ಕೆಲಸನ ಯಾವತ್ತೂ ತಡ ಮಾಡಬಾರದು ಗೌಡ್ರೆ ನಾನು ಎಷ್ಟು ಹೇಳಿದ್ರು ಜಾನಿ ಹೋಗಕ್ಕೆ ರೆಡಿ ಇಲ್ಲ ನಾನು ಏನು ಮಾಡ್ಲಿ ಮಧುರ ಅವರೇ ಅವರು ಹೋಗಲ್ಲ ಅಂದ್ರೆ ಸುಮ್ಮನೆ ಬಿಟ್ಬಿಡಕಂತ ನೀವು ಬಲವಂತ ಮಾಡಬೇಕು ನಿಮ್ಮ ಕಲ ಆಗಲ್ಲ ಅಂದ್ರೆ ಹೇಳಿ ನಾನು ಪಟಪಟಿ ಚಡ್ಡಿ ಬನ್ನಿನ ಪ್ಯಾಕ್ ಮಾಡಿದಂಗ ಅವರನ್ನ ಪ್ಯಾಕ್ ಮಾಡಿ ಕೇಳಕ ಪಾರ್ಸಲ್ ಮಾಡ್ಬಿಡ್ತೀನಿ ಅಂದ್ರೆ ಮಧುರ ಅವರೇ ಇಂತ ಒಳ್ಳೆ ಅವಕಾಶಗಳು ಪುನಃ ಪುನಃ ಹುಡುಕಂ ಬರಲ್ಲ ಅಲ್ವಾ ಅದಕ್ಕೆ ಹೆಂಗ್ ಹೇಳೋದಪ್ಪ ನೀವೇನಾದ್ರೂ ಮಾಡಿ ಅಣ್ಣಪ್ಪನವರು ಕೇಳಕ್ಕೆ ಹೋಗಿ ಮಾಡ್ಬಿಡಿ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಗೌಡ್ರೆ ನಾಳೆ ಹೇಗಾದ್ರೂ ಮಾಡಿ ಜಾನಿನ ಕೇಳ ಕಳಿಸೇ ಕಳಿಸ್ತೀನಿ ದಟ್ಸ್ ಲೈಕ್ ಎ ಗುಡ್ ಗರ್ಲ್ ನಾನು ಗರ್ಲ್ ಅಲ್ಲ ನಂಗೆ ಆಲ್ರೆಡಿ ಮದುವೆ ಆಗಿದೆ ಮಧುರ ಅವರೇ ನಿಮ್ಮನ್ನು ನೋಡಿದ್ರೆ ಮದುವೆ ಆಗಿರೋರ್ ತರ ಕಾಣಲ್ಲ ಕಂಬುಡಿ ಹೌದು ಸುಮಾರು ಜನ ಕೇಳ್ತಿದ್ರು ನಿಮಗೆ ಇನ್ನು 16 ವರ್ಷನ ಅಂತ ಹಂಗಾರೆ ನಿಮ್ಮನ್ನ ಈ ಸ್ಕೂಲ್ಗೆ ಸೇರ್ಸಕ್ ಅಪ್ಲಿಕೇಶನ್ ತಂದ್ಬಿಡ್ಲಿ ಯಾವ ಸ್ಕೂಲ್ಗೆ ಸೇರ್ಕಂಡ್ರಿ ಕಾನ್ವೆಂಟ್ ಸ್ಕೂಲ ಗೌರ್ಮೆಂಟ್ ಸ್ಕೂಲ ಇದ್ಯಾಕ ಸ್ವಲ್ಪ ಜಾಸ್ತಿ ಆಯ್ತು ಶಂಕರೇಶ್ವರ ನಿನ್ನ ದಯೆಯಿಂದ ಅಣ್ಣಪ್ಪನವ್ರನ್ನ ಕೇರಳ ಕಳಿಸ್ಬಿಡಪ್ಪ 101 ಚುಕ್ಕಿ ಬಾಳೆಹಣ್ಣ ನಿನ್ನ ಪಾದ ಕರ್ಪೂಸ್ಬಿಡ್ತೀನಿ ಮಧುರವ್ರೇ ಮಧುರವ್ರೇ ಬನ್ನಿ ಬನ್ನಿ ಬರೋರೆ ಜಾನಿ ಅವರೇ ಏನ್ ಮಾಡ್ತಿದ್ದೀರಿ ಏನ್ ಮಾಡ್ಲಿ ಬರೋರೆ
ಟಿವಿಲಿ ರೊಮ್ಯಾಂಟಿಕ್ ಸಾಂಗ್ ಬರ್ತಾಯಿತು, ನೋಡ್ತಾ ಕೂತಿದ್ದೆ. ಮಾಡಕ್ಕೇನು ಕ್ಯಾಮೆ ಇಲ್ಲ ಅಂದ್ರೆ ಹಿಂಗೆ ಟಿವಿ ನೋಡ್ಕೊಂಡು ಕೂತಿರ್ಬೇಕಾಯ್ತದೆ. ಬರೋರೇ, ನೀವು ನನ್ನ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಈಗ ತಾನೇ ಟಿವಿ ನೋಡ್ತಾ ಕೂತಿದ್ದೀನಿ. ಕೆಲಸದ ವಿಷಯದಲ್ಲಿ ನಾನು ಸಿನ್ಸಿಯರ್. ಜಾನಿಯವರೇ, ನಾ ಯೋಳಿ ದಟ್ಟಿ ಕ್ಯಾಮೆ ಬಗ್ಗೆ ಅಲ್ಲ, ಅದೆಲ್ಲ ಹಟ್ಟಿಲಿರೋ ಹೆಂಗಸ್ರು ಮಾಡೋದು. ಗಂಡ್ಸಾದರೂ ಆಚೆಗೋಗಿ ದುಡ್ಕೊಂಡ್ ಬರ್ಬೇಕು, ಇಲ್ಲಾಂದ್ರೆ ಹಿಂಗೆ ಟಿವಿಲಿ ಡಯಟ್ ಆಡ್ ನೋಡ್ಕೊಂಡ್ ಕೂತಿರ್ಬೇಕಾಯ್ತದೆ. ಪಾರೋರೇ, ಹುಡುಗಿರು ಮಾಡೋದು ಡಯಟ್, ಹುಡುಗರು ನೋಡೋದು ಡಯಟ್. ಅದು ಡಯಟ್ ಅಲ್ಲ, ಡಯಟ್. ಯಾಕೆ ಹಾಡು ನೋಡಿ ಇಷ್ಟೊಂದು ಭಾವುಕರಾಗ್ಬಿಟ್ರಿ? ಜಾನಿ ಅವರೇ, ನಂಗೆ ಹಳ್ಳಿ ಹಾಡು, ಅದರಲ್ಲೂ ಹೊಲ ಗದ್ದೆಯಲ್ಲಿ ಕಷ್ಟಪಟ್ಟು ದುಡ್ದು ಇಡೀ ದೇಶಕ್ಕೆ ಅನ್ನ ಹಾಕೋ ರೈತರು ಹಾಡು ಕತೆ ಸಿನಿಮಾ ಅಂದ್ರೆ ನಂಗೆ ಬೋ ಇಷ್ಟ. ಪಾಪ ರೈತರು ಬಿಸಿಲು ಮಳೆ ಅನ್ನೋದನ್ನು ನೋಡದೆ ಮೈ ಮುರಿದು ಕೆಲಸ ಮಾಡ್ತಾರೆ. ಅವ್ರನ್ನ ನೋಡಿದ್ರೆ ತಾನಾಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ. ಅದಕ್ಕೆ ನಂಗೆ ಅವ್ರಂದ್ರೆ ಬೋ ಇಷ್ಟ. ನಾನು ಅವ್ರನ್ನ ಸಾರೆ ಪಿರುತಿ ಮಾಡ್ತೀನಿ. ಬರೋರೇ, ನಿಮ್ಗೆ ರೈತರು ಅಂದ್ರೆ ತುಂಬಾ ಇಷ್ಟನಾ? ಅವ್ರನ್ನ ತುಂಬಾ ಪ್ರೀತಿ ಮಾಡ್ತೀರಾ? ಊ ಜಾನಿ ಅವರೇ, ಯಾಕಂದ್ರೆ ನಾನು ರೈತರ ವಂಶದವಳಲ್ಲ, ಅದಕ್ಕೆ. ಬರೋರೇ, ನೀವು ರೈತರ ಕುಟುಂಬದಿಂದ ಬಂದವರಾ? ಊ ಜಾನಿ ಅವರೇ, ನಮ್ ಡಾಡನು ರೈತರ ಅಲ್ವಾ? ಸಂಚೂರಿ ಗೌಡರು ರೈತರ, ಅವ್ರು ನೋಡಿದ್ರೆ ಹಾಗನ್ಸೋದಿಲ್ಲ. ಇಲ್ಲ ಜಾನಿ ಅವರೇ, ನಮ್ ಡಾಡು, ನಮ್ ತಾತ ಮುತ್ತಾತ ಎಲ್ಲರೂ ರೈತರೇ. ಬರೋರೇ, ರೈತರು ಅಂದ್ರೆ ನನ್ ಪ್ರಾಣ, ಅವರು ಅಂದ್ರೆ ತುಂಬಾ ಪ್ರೀತಿ ಅಂತೀರಾ? ಅಂತವ್ರು ಮನೆಗೆ ಈ ಪಟ್ಟಪಟ್ಟಿ ಚಡ್ಡಿ ಬನ್ನಿ ಮರ ಗೌಡ್ರನ್ನ ಹೆಂಗ್ ತಗ್ಲಾಕೊಂಡ್ಬಿಟ್ರಿ? ಜಾನಿ ಅವರೇ, ನಮ್ ಬಾಬಾ ನಮ್ ಅಕ್ಕನ ಮದ್ವೆ ಆಗ್ಬೇಕಾದ್ರೆ ಅವ್ರು ರೈತ ವಂಶದವ್ರೆ ಅಂತಾನೆ ಹೇಳಿದ್ದು. ಬರೋರೇ, ಈ ಗೌಡ್ರು ಒಬ್ಬ ಸುಳ್ಳ ನೀಚ, ಸುಳ್ಳು ಹೇಳಿ ನಿಮ್ ಮನೆಯವ್ರಿಗೆಲ್ಲ ಮೋಸ ಮಾಡಿದ್ದಾರೆ. ಜಾನಿ ಅವರೇ, ನೀವ್ ಅನ್ಕೊಂಡಿರಂಗ್ ನಮ್ ಬಾಬ ಮೋಸ್ಕರ ಅಲ್ಲ, ಅವ್ರು ಸಾನೆ ಒಳ್ಳೆಯವರು. ಅವ್ರು ಒಳ್ಳೆಯವರು ಕೆಟ್ಟವರು ನನಗ್ ಬೇಕಾಗಿಲ್ಲ ಬಿಡಿ. ಬರೋರೇ, ನಿಮ್ ಮನ್ಸಲ್ಲಿ ರೈತರ ಬಗ್ಗೆ ಇರೋ ಅಭಿಮಾನ ನೋಡಿ ನನಗ್ ತುಂಬಾ ಖುಷಿ ಆಗೋಯ್ತು. ಮುಜಾನಿ ಅವರೇ, ನಂಗ್ ರೈತರು ಅಂದ್ರೆ ಸಾನೆ ಪಿರುತಿ, ಅವ್ರಿಗೋಸ್ಕರ ನನ್ ಪ್ರಾಣ ಕೊಡಕ್ಕೂ ಸಿದ್ಧ. ನಿಮಗ್ ರೈತರ ಮೇಲಿರೋ ಪ್ರೀತಿ ನೋಡಿ ನನಗ್ ನಿಮ್ ಮೇಲೆ ಪ್ರೀತಿ ಬಂದ್ಬಿಡ್ತು, ಯಾಕೆಂದ್ರೆ ನಾನು ರೈತರ ಕುಟುಂಬದಿಂದ ಬಂದವನಲ್ವಾ. ಜಾನಿ ಅವರೇ, ನೀವ್ ಹೇಳ್ತಾರ ದಿಟ್ವಾ, ನೀವು ರೈತರ ವಂಶದವರಾ? ಹೌದು ಪಾರು ಅವರೇ, ನಾನು ರೈತರ ಕುಟುಂಬದಿಂದನೇ ಬಂದವನು. ನನ್ ಮೈಯಲ್ಲಿ ಅರಿತಾ ಇರೋದು ಬರೀ ರಕ್ತ ಅಲ್ಲ, ಸದಾ ನನ್ನ ಬಡಿ ದೆಬ್ಬಿಸೋ ಕೆಚ್ಚೆದೆಯ ರೈತನ ರಕ್ತ. ಅಲ್ಲ ಜಾನಿ ಅವರೇ, ನೀವು ರೈತರ ವಂಶದವರಾಗಿ ವ್ಯವಸಾಯ ಮಾಡದ್ಬಿಟ್ಟು ನಾಲ್ಕ ತರ ಬೀದಿ ಬೀದಿ ಹಾಕ್ಸುತ್ತೀರಿ. ಬರೋರೇ, ನನಗೂ ವ್ಯವಸಾಯ ಮಾಡ್ಬೇಕು ಅಂತ ತುಂಬಾ ಇಷ್ಟ, ಆದ್ರೆ ಜಮೀನ್ ಎಲ್ಲಿದೆ? ಜಾನಿ ಅವರೇ, ರೈತರ ಅಂದ್ಮ್ಯಾಕೆ ಜಮೀನ್ ಇದ್ದೇ ಇರ್ತದಲ್ವಾ? ನಮಗೂ ಜಮೀನ್ ಇತ್ತು ಪಾರೋರೇ, ಆ ಬಡವರ ಆಸ್ಕಲ್ ಸಾಹುಕಾರ ನನ್ನ ಅಣ್ಣನಿಗೆ ಸಾಲ ಕೊಟ್ಟು ಕೊಟ್ಟು ಕೊನೆಗೊಂದಿನ ಆಸ್ತಿನ ತನ್ನದು ಮಾಡ್ಕೊಂಡ್ಬಿಟ್ಟ. ನನ್ನ ಅಣ್ಣನಿಗೆ ಎಷ್ಟೋ ಸಲ ಹೇಳ್ದೆ ಭದ್ರ ಭದ್ರ ಅಂತ, ಆದ್ರೆ ಅವನು ಯಾವತ್ತು ಭದ್ರ ಮಾಡ್ಕೊಳ್ಳೇ ಇಲ್ಲ. ಜಾನಿ ಅವರೇ, ನಿಮ್ ಕತೆ ಕೇಳ್ತಾ ಇದ್ರೆ ನಂಗೂ ಅಳು ಬತ್ತಾ ಇದೆ. ಆದ್ರೆ ಇದು ಸಂಪತ್ಗೆ ಸವಾಲ್ ಕತೆ ಅಲ್ವಾ? ಬರೋರೇ, ಪ್ರತಿಯೊಂದು ಸಿನಿಮಾ ಕಥೆನೂ ಯಾರ್ದಾದ್ರೂ ಒಬ್ರು ನಿಜ ಜೀವನದ ಕಥೆನೇ ಆಗಿರುತ್ತೆ. ಬರೋರೇ, ನಾನು ಇನ್ನು ಬರ್ತೀನಿ. ನಾಳೆಯಿಂದ ನೀವು ಈ ಜಾನಿನ ಬೇರೆ ತರನೇ ನೋಡ್ತೀರಾ. ಜೈ ಜವಾನ್ ಜೈ ಕಿಸಾನ್. ರೈತ 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 ಅನ್ನ ಕೊಡುವ ದಾತ. ಹೌದು ಕಣ, ಬಾಡಿಗೆ ಕಟ್ಟಿ 3 ತಿಂಗಳಾಯ್ತು, ಓನರು ಬಾಯ್ಗೆ ಬಂದಂಗೆ ಬೈತಾ ಇದ್ದಾರೆ. ಒಂದು 3,000 ರೂಪಾಯಿ ಸಾಲ ಇದ್ರೆ ಕೂಡ ಆದಷ್ಟು ಬೇಗ ತೀರಿಸ್ಬಿಡ್ತೀನಿ. ಹಾಂ ಓಕೆ ಅಮ್ಮ, ಓಕೆ, ಅದಕ್ಕೇನು ಕೇಳಿದೆ ಅಂತ ಹೇಳ್ಬಿಡು. ಹಾ ಆಯ್ತು, ಮನೆಗೆ ಬರ್ತೀನಿ. ಸಂಸ್ಕೃತ ಪದಗಳನ್ನೆಲ್ಲ ಯೂಸ್ ಮಾಡಿ ಫೋನ್ ಅಲ್ಲಿ ಸರಿಯಾಗಿ ಕೊಟ್ಟ. ಅಲ್ಲಲ್ಲ, ಈಗ ನಾವು ಬಾಡಿಗೆ ಕಟ್ಟದಿದ್ರೆ ಓನರ್ ಬೈತಾರಲ್ವಾ? ಇವನ ಹತ್ರ ಬಾಡಿಗೆ ಕಟ್ಟಕ್ಕೆ ದುಡ್ಡು ಕೇಳಿದ್ರೆ ಇವನ್ ಸರಿಯಾಗಿ ಬೈತಾ ಇದ್ದಾನಲ್ಲ. ಎಂತ ಮಾಡುದಪ್ಪ, ಈಗಳೊಂದು ಕೆಲಸ ಮಾಡ, ನಿನಗೆಲ್ಲೇ ಸಾಂಬಟ್ಟ ಇದ್ದಾನಲ್ಲ ಅವನ ಹತ್ರ ಕೇಳಿ ನೋಡ. ಲೇ, ಅವನ ಹೆಸ್ರಿಗೆ ಮಾತ್ರ ಶಾಂಬಟ್ಟ ಕಣ, ಅಡುಗೆಗೆ ಉಪ್ಪು ಹಾಕ್ತಾನ ಇಲ್ವೋ? ನಾವು ಸಾಲ ಕೇಳಿದ್ರೆ ನಮಗೆ ಸರಿಯಾಗಿ ಉಗಿದು ಉಪ್ಪು ಹಾಕ್ತಾನೆ. ಅಲ್ಲ, ನಾವು ಏರಿಯಾದಲ್ಲಿ ಅಷ್ಟೊಂದು ಫೇಮಸ್ ಆಗಿದೀವ, ನಮಗೆ ಕೆಲಸ ಕೊಡುವ ಧೈರ್ಯ ಯಾರಿಗೂ ಇಲ್ವಾ? ಆ ಧೈರ್ಯ ನನಗಿದೆ, ನಾನು ನಿಮಗೆ ಕೆಲಸ ಕೊಡ್ತೀನಿ. ಜಾನಿ ಬಾಯ್, ನೀವು ಎಂತ ಹೇಳಿದ್ರಲ್ಲ, ಅದನ್ನು ಇನ್ನೊಮ್ಮೆ ರಿಪೀಟ್ ಮಾಡಿ. ಆ ಧೈರ್ಯ ನನಗಿದೆ, ನಾನು ನಿಮಗೆ ಕೆಲಸ ಕೊಡ್ತೀನಿ ಎಂದೆ. ಐ ಲೈಕ್ ಇಟ್. ಅದೆಂತ ಹೇಳ್ತಾರಲ್ಲ, ನಾಯಿಗೆ ಮಾಡಲಿಕ್ಕೆ ಬೇರೆ ಕೆಲಸ ಇರೋದಿಲ್ಲ, ಆದರೂ ಅದು ನಿಂತ ಕಡೆ ನಿಲ್ಲೋದಿಲ್ಲ. ಹಾಗಾಯ್ತು ಇವರ ಕತೆ. ಓಯ್, ಮೊದಲು ನಿಮಗೆ ನೀವೊಂದು ಕೆಲಸ ಉಟ್ಕೊಳ್ಳಿ, ಆಮೇಲೆ ನಮ್ಮ ಬಗ್ಗೆ ಯೋಚನೆ ಮಾಡಿರಂತೆ. ಲೈ ಬಂಡ್ಲಿ, ನಿನಗೆ ಕೆಲಸ ಬೇಕಲ್ವೇನೋ? ಹೌದು. ಅವ್ನ ಕಪಾಳಕ್ಕೊಂದು ಬಾರ್ಸೋ. ಐ ಲೈಕ್ ಇಟ್. ಲೈ ಆಫ್ ಮೆಂಟ್ಲೋ. ಯಾವ ಫುಲ್ ಮೆಂಟ್ಲು ತಗೊಂಡದು?
ಲೈ ರಾಕೆ, ನನ್ನ ಹತ್ರ ಈ ಕೆಲಸ ಇಲ್ಲದೆ ಇರ್ಬೋದು ಕಣ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನನ್ನ ಹತ್ರ ತುಂಬಾ ಕೆಲಸ ಇರುತ್ತೆ, ಜೊತೆಗೆ ನಿನ್ನಂತ ನಾಲ್ಕು ಜನಗಳ ಅವಶ್ಯಕತೆನೂ ಇರುತ್ತೆ. ಜನಿಬಾಯ್, ನಾಳೆ ಬೆಳಗ್ಗೆ ಆಗೋಷ್ಟರಲ್ಲಿ ಯಾವ್ದಾದ್ರು ಫ್ಯಾಕ್ಟ್ರಿ ಓಪನ್ ಮಾಡ್ತಾ ಇದ್ದೀರಾ? ಫ್ಯಾಕ್ಟ್ರಿ ಅಲ್ಲ ಕಣ, ವ್ಯವಸಾಯ ಮಾಡ್ಬೇಕು ಅನ್ಕೊಂಡಿದೀನಿ. ಭಯ್ಯ, ವ್ಯವಸಾಯ ಅಂದ್ರೆ ಎಂತ? ನೀವು ರೈತ ಆಗ್ಬೇಕಂತಿದ್ದೀರಾ? ಎಸ್, ನಾನು ರೈತ ಆಗ್ಬೇಕು ಅಂತಾನೆ ಅನ್ಕೊಂಡಿರೋದು. ನಾನು ಮಾಡೋ ಕೆಲ್ಸಕ್ಕೆ ನಿಮ್ಮಂತವ್ರ ಸಹಾಯ ಬೇಕಾಗತ್ತೆ, ಅದಕ್ಕೆ ನಿಮ್ಮನ್ನ ಕೇಳೋಣ ಅಂತ ಬಂದಿದ್ದೀನಿ. ಏನಂತೀರಾ? ಒತ್ತಾಯ ಏನೂ ಇಲ್ಲ, ನಾಳೆ ಬೆಳಗ್ಗೆ ತನಕ ಟೈಮ್ ಇದೆ. ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಹೀಗೆ ನಾಲಾಯಕ್ ಕಳ್ತಾರ ಬದುಕ್ತೀರಾ, ಇಲ್ಲ ದೇಶಕ್ಕೆ ಉಪಯೋಗ ಆಗೋ ರೈತನ ಥರ ಬದುಕ್ತೀರಾ ಅಂತ ಯೋಚನೆ ಮಾಡಿ. ಎಲ್ಲ ನಾನು ಅನ್ಕೊಂಡಂಗೆ ಆಗ್ಬಿಟ್ರೆ ನೀವು ಬಾಡಿಗೆ ಕೊಡೋದಲ್ಲ, ನೀವೇ ಒಂದು ಮನೇನ ಬಾಡಿಗೆ ಕೊಡ್ಬೋದು. ಭಯ್ಯ, ವ್ಯವಸಾಯ ಮಾಡಲಿಕ್ಕೆ ಜಮೀನು ಬೇಕಲ್ಲ, ನಿಮ್ಮ ಹತ್ರ ಜಮೀನು ಎಲ್ಲಿದೆ? ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ ಕಣ, ಜಮೀನೆಲ್ಲ ರೆಡಿ ಆಗಿದೆ, ನೀವಿಬ್ರು ಬರ್ತೀರಾ ಇಲ್ವಾ ಅಷ್ಟು ಹೇಳಿದ್ರೆ ಸಾಕು. ಯೋಚನೆ ಮಾಡ್ತೇವೆ. ಪಾಪ ಜಾನಿ, ಒಂದಿನೂ ನನ್ ಬಿಟ್ಟು ಇರ್ತಿರ್ಲಿಲ್ಲ. ಈ ಕೇರಳ ಒಬ್ರೆ ಹೇಗಿರ್ತಾರೋ. ಅಟ್ಲೀಸ್ಟ್ ನನ್ನ ಫೋಟೋನಾದ್ರೂ ಅವ್ರ ಜೊತೆಗಿರ್ಲಿ. ಏನ್ ಮದು, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾ ಇದೀಯಾ? ಗ್ರೂಮಿಂಗ್ ಕ್ಲಾಸ್ಗೆ ಅಂತ ಮತ್ತೆ ಯಾವ್ದಾದ್ರು ಹಳ್ಳಿಗೆ ಹೋಗ್ಬೇಕಾ? ಈ ಸಲ ನಾನು ಎಲ್ಲಿಗೂ ಬರಲ್ಲಪ್ಪ, ನನಗಿಲ್ಲೇ ಬೇಜಾನ್ ಕೆಲಸ ಇದೆ, ನಾನೆಲ್ಲೂ ಕರಿಬೇಡ. ಹಲೋ ಭಾವು ಕರಟ, ನೀವೇನು ಸ್ಟೇಟ್ ಗವರ್ನರ? ಅಷ್ಟೊಂದು ಕೆಲಸ ಇರೋದಕ್ಕೆ ಈ ಲಗೇಜ್ ಪ್ಯಾಕ್ ಮಾಡ್ತಿರೋದು ನಂಗೋಸ್ಕರ ಅಲ್ಲ, ನಿಮ್ಗೋಸ್ಕರ. ನನಗೋಸ್ಕರ? ನಾನೆಲ್ಲಿಗೆ ಹೋಗ್ತಿದ್ದೀನಿ? ಬೆಳಿಗ್ಗೆನೆ ಹೇಳಿಲ್ವಾ ಜಾನಿ ನೀವು ಕೇರಳಕ್ಕೆ ಹೋಗ್ಬೇಕಂತ? ಮದು, ನಾನು ಬೆಳಿಗ್ಗೆನೆ ಹೇಳಿಲ್ವಾ ನಾನು ಕೇರಳಕ್ಕೆ ಹೋಗಲ್ಲ, ಎಲ್ಲೂ ಹೋಗಲ್ಲ ಅಂತ? ಜಾನಿ, ನನ್ನ ಕಸಿನ್ ಎಷ್ಟು ಕಷ್ಟಪಟ್ಟು ನಿಮ್ಗೋಸ್ಕರ ಕೆಲಸ ಹುಡುಕಿದ್ದಾರೆ, ನೀವು ಸಿಗೋ ಕೆಲಸನೆಲ್ಲ ಬೇಡ ಬೇಡ ಅಂತ ಹೇಳಿದ್ರೆ ನಮ್ಮ ಜೀವನ ಸಾಕ್ಸೋದು ಹೇಗೆ ಹೇಳಿ? ಮದು, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋತೀಯಾ? ನಾನು ಕೇರಳಕ್ಕೆ ಹೋಗಲ್ಲ ಅಂತ ಹೇಳಿದೆ, ಕೆಲಸ ಮಾಡಲ್ಲ ಅಂತ ಯಾವಾಗ ಹೇಳಿದೆ? ಕೇರಳಕ್ಕೆ ಹೋಗಲ್ಲ ಅಂದ್ರೆ ಬೇರೆ ಯಾವ ಕೆಲಸ ಮಾಡ್ತೀರಾ? ವ್ಯವಸಾಯ, ಅಗ್ರಿಕಲ್ಚರ್. ಏನೋ, ನೀವು ವ್ಯವಸಾಯ ಮಾಡ್ತೀರಾ? ಜಾನಿ, ವ್ಯವಸಾಯ ಮಾಡೋದು ಅಂದ್ರೆ ಕಾಫಿಗೆ ಡಿಕಾಕ್ಷನ್ ಮಾಡಿದಷ್ಟು ಸುಲಭ ಅನ್ಕೊಂಡಿದ್ದೀರಾ? ಅಲ್ಲ, ವ್ಯವಸಾಯದ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ? ನಿಮ್ ಫ್ಯಾಮಿಲಿಲಿ ಯಾರಾದ್ರೂ ಹೊಲದಲ್ಲಿ ದುಡ್ದಿದಾರ? ಗದ್ದೆನಲ್ಲಿ ಕಾಲ್ ಕೆಸರು ಮಾಡ್ಕೊಂಡಿದಾರ? ಏನ್ ಮುದು ಹೀಗೆ ಹೇಳ್ಬಿಟ್ಟೆ, ನಮ್ ತಾತ ಮುತ್ತಾತ ಎಲ್ಲರೂ ರೈತರೇ, ಆದ್ರೆ ಅವರು ಬ್ರಿಟಿಷರ ಕಾಲದಲ್ಲಿ ರೈತರಾಗಿದ್ರು. ಅವ್ರ ಮೈಯಲ್ಲಿ ಹರಿತಾ ಇದ್ದಿದ್ದು ಬರೀ ರಕ್ತ ಅಲ್ಲ, ಗೊಬ್ಬರ. ಈಗ ನನ್ನ ಮೈಯಲ್ಲಿ ಹರಿತಾ ಇರೋದು ಅವ್ರ ರಕ್ತನೇ. ಜಾನಿ, ನಿಮ್ ಹಳೆ ಕತೆನೆಲ್ಲ ಬಿಡಿ, ನೀವ್ಯಾವತ್ತಾದ್ರೂ ವ್ಯವಸಾಯ ಮಾಡಿದಿರಾ? ಅಟ್ಲೀಸ್ಟ್ ವ್ಯವಸಾಯ ಅಂದ್ರೆ ಏನು ಅಂತನಾದ್ರೂ ಗೊತ್ತಾ? ಅದು ಕೆಟ್ಟದ್ದು ಅನ್ನೋದು ಬಂದೂಕ ಹಿಡಿಯೋದನ್ನ ಕಲ್ಸುತ್ತೆ ಅಂದ್ಮೇಲೆ ಒಳ್ಳೇದು ಅನ್ನೋದು ನೇಗ್ಲು ಹಿಡಿಯೋದು ಕಲ್ಸಲ್ವೇ ನಮ್ಮ? ಜಾನಿ, ವ್ಯವಸಾಯ ಮಾಡಕ್ಕೆ ನೇಗ್ಲು ಹಿಡಿಯೋದು ನನ್ನ ದುಡ್ಡಲ್ಲಿ ಮಜಾ ಮಾಡೋಷ್ಟು ಸುಲಭ ಅಲ್ಲ. ಮದು, ನಾನು ಹುಟ್ಟಿರೋದು ರೈತರ ವಂಶದಲ್ಲಿ, ನನಗೂ ವ್ಯವಸಾಯ ಮಾಡಕ್ ಬರುತ್ತೆ ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ಸರಿ, ನಿಮ್ ಇಷ್ಟದ ಪ್ರಕಾರ ವ್ಯವಸಾಯನ ಮಾಡಿ, ಆದ್ರೆ ವ್ಯವಸಾಯ ಮಾಡಕ್ಕೆ ಜಮೀನ್ ಬೇಕಲ್ವಾ? ನಿಮ್ ಹತ್ರ ಜಮೀನಲ್ಲಿದೆ. ಈಗ ವ್ಯವಸಾಯನ ರೋಡಲ್ಲಿ ಮಾಡ್ತಿರೋ ಅಥವಾ ಮನೆಯಲ್ಲೇ ಮಾಡ್ತಿರೋ? ಅದು ಒಬ್ಬ ರೈತ ನೇಗ್ಲಿಡ್ ನಿಂತ ಅಂದ್ರೆ ಅವನು ನಿಂತ ಜಾಗದಲ್ಲೇ ಭೂಮಿ ಸೃಷ್ಟಿಯಾಗುತ್ತೆ, ನೆನಪಿರ್ಲಿ. ಇದೇ ನಿಮ್ ಫೈನಲ್ ಡಿಸಿಷನ್? ಹೌದು, ಇದೇ ನನ್ನ ಕೊನೆಯ ನಿರ್ಧಾರ. ನೋಡ್ತಾ ಇರು, ಇಡೀ ಪ್ರಪಂಚದ ಮುಂದೆ ಇವನೇ ನನ್ನ ಗಂಡ ಅಂತ ಹೆಮ್ಮೆಯಿಂದ ಸಾರಿ ಸಾರಿ ಹೇಳ್ಬೇಕು. ಹಾಗ ಮಾಡ್ತೀನಿ. ಹಾಗ ಮಾಡ್ಲಿಲ್ಲ ಅಂದ್ರೆ ನೀವ್ ಈ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ನೇಗಿಲ್ಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ. ಅದೇ ಕಂಗ್ನೋಡಿಯ ಹೆಣ್ಣೆ, ರೈತನ್ ಯಾವತ್ತೂ ನೋಡಿಲ್ವೇ? ಜಾನಿ ಅವರೇ, ನಿಮ್ನ ರೈತರು ಡ್ರೆಸ್ ಅಲ್ಲಿ ನೋಡಿ ನನ್ ಸಾರಿ ಖುಷಿ ಆಯ್ತಾ ಇದೆ. ಪಾರೋರೇ, ಅದು ಡ್ರೆಸ್ ಅಲ್ಲ, ಡ್ರೆಸ್. ಹೌದು ಪಾರೋರೇ, ಇದೇ ನನ್ನ ಅಸಲಿ ವೇಷ. ಇಷ್ಟು ದಿನ ನಾನು ಓದ್ದವನು ಅದು ಇದು ಅಂತ ಮೆರಿತಾ ಇದೆ, ಇವತ್ತು ನನ್ನ ಜಾನಿ ಅನ್ನೋ ವೇಷನ ಕಿತ್ತು ಬಿಸಾಕ್ಬಿಟ್ಟೆ. ನಿಮ್ನ ರೈತರು ತರ ನೋಡಿ ನಂಗೆ ಬೋ ಇಷ್ಟ ಆಗ್ಬಿಟ್ರಿ. ಮತ್ತೆ ಯಾಕೆ ತಡ ಮಾಡ್ತಾ ಇದ್ರಿ? ಈ ಭೂಮಿಯನ್ನು ರೈತನ ಹೃದಯದಲ್ಲಿ ಪ್ರೀತಿಯನ್ನು ಬೀಜ ಬಿತ್ತಿ ಫಸಲು ತೆಗೆದು ಬಿಡಿ. ಈ ವೇಷದಲ್ಲಿ ನಾನು ಇಷ್ಟ ಅಂದ್ರಲ್ಲ, ನನಗೂ ಸಾನೆ ಖುಷಿ ಆಯ್ತು. ನಮ್ಮ ಮನೇಲಿ ಒಂದು ಬಿಳಿಯ ಸಾದಲ್ಲ, ಅದಕ್ಕೆ ನಾನೇನು ಮಾಡಿದ್ರು ಇಷ್ಟ ಆಗಕ್ಕಿಲ್ಲ. ಹೀರೋಯಿನ್ ಇದು ನಿಮ್ ಹೊಲ ಅಲ್ಲ, ನಮ್ಮನೆ ಜಾಗ.
ನಾನು ಎಲ್ಲಿ ಇರ್ತೀನೋ ಅಲ್ಲಿ ಮಳೆ ಬೆಳೆ ಸಮೃದ್ಧವಾಗಿ ಆಯ್ತದೆ. ನಾನು ಎಲ್ಲಿ ನಿಲ್ತಿರೋ ಅದೇ ನನಗೆ ಹೊಲ. ಗುಂಡಿ ತೋರಿ ಸ್ಮಶಾನ ಮಾಡಿದಾರಿ. ಏ ಪಟಪಟಿ ಚಡ್ಡಿ ಬನ್ನಿ, ಸರಿಯಾಗಿ ಕಣ್ಬಿಟ್ಟು ನೋಡಯ್ಯ. ಇದು ಗುಂಡಿ ತೋಡಿ ಹೆಣ ಹುಳ ಮಸಾಣ ಅಲ್ಲ, ಗುಂಡಿ ತೋಡಿ ಗಿಡ ನೆಟ್ಟು ಹಣ ಗಳಿಸೋ ರೈತನ ಮೈದಾನ. ಅಣ್ಣಪ್ಪನವ್ರೆ, ನಿಮ್ಗೆ ರೈತರಾಗ್ಬೇಕು ಅಂತ ಅಪಾಟಿ ಆಸೆ ಇದ್ರೆ ನಾಗಮಂಗಲದಿಂದ ಬ್ರಹ್ಮದೇವರಹಳ್ಳಿ ಅಂತದೆ ಅಲ್ಲಿ ಹೋಗ್ಬಿಟ್ಟು ತೋಟಗಳಲ್ಲಿ ಕಳೆ ಬೆಳ್ಕೊಂಡಿದ್ದಂತೆ, ಅದು ಕಿತ್ತಾಕಿ ಆಗ ರೈತರ ಕಷ್ಟ ಏನ ಅಂತ ಗೊತ್ತಾಯ್ತದೆ. ಅದು ಬಿಟ್ಬಿಟ್ಟು ಖಾಲಿ ಸೈಟ್ಲಿ ಗುಂಡಿ ತೋಡ್ಬಿಟ್ರೆ ರೈತರ ಆಗ್ಬಿಡಲ್ಲ. ರೈತ ಹೆಂಗಾಗ್ಬೇಕು ಅಂತ ನಿಮ್ಮ ಹತ್ರ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಹೋಗಿ ಯಾವ್ದಾದ್ರು ಚೆಡ್ಡಿಗೆ ಲಾಡಿ ಹಾಕೊಂಡು ಅಂಗಲ್ಲಿ ವ್ಯಾಪಾರ ಮಾಡ್ಕೊಂಡು ಕೂತ್ಕೊಳ್ಳಿ. ಜೋನಿ ಗೌಡ್ ಹೇಳಿದ್ರಲ್ಲಿ ಏನ್ ತಪ್ಪಿದೆ? ನಿಮಗ್ ರೈತ ಅಂತ ಪ್ರೂವ್ ಮಾಡ್ಕೋಬೇಕಾದ್ರೆ ಊರಿಂದ ಆಚೆ ಹೋಗಿ ವ್ಯವಸಾಯ ಮಾಡಿ. ಹೀರೋಯಿನ್ ಇದು ಸದ್ಯಕ್ಕೆ ಇಷ್ಟೇ ಇರ್ಬೋದು, ಆದ್ರೆ ಮುಂದಕ್ಕೆ ದೊಡ್ಡದಾಗಿ ಬೆಳೀತದೆ ನೋಡ್ತಾ ಇರು. ಬೆಂಗಳೂರಲ್ಲಿ ಮನೆಗಳೆಲ್ಲ ಖಾಲಿ ಆಗಿ ರೈತರು ಭೂಮಿನೇ ಆಗೋಯ್ತದೆ. ನಿಮ್ಮ ಹತ್ರ ಮಾತಾಡೋದು ಒಂದೇ, ಸುಮ್ಮನಿರೋದು ಒಂದೇ. ದಾರಿ ಬಿಡಿ, ನಾನು ಹೋಗ್ಬೇಕು. ನೋಡ್ದ ಹೀರೋಯಿನ್, ಭೂಮಿನು ಈ ರೈತನಿಗೂ ಅವಮಾನ ಮಾಡಿದ್ದಕ್ಕೆ ದೇವ್ರ ಎಂತ ಶಿಕ್ಷೆ ಕೊಟ್ಬಿಟ್ಟ ಅಂತ. ನಿಮ್ ಡ್ರಾಮಾ ಡೈಲಾಗ್ ಸಾಕು, ನನ್ ವಾಪಸ್ ಬರೋ ಜೊತೆಗೆ ನಿಮ್ ಡ್ರಾಮಾ ಸೆಟಪ್ ನ ಶಿಫ್ಟ್ ಮಾಡಿಲ್ಲ ಅಂದ್ರೆ. ಪಾರು ಇಲ್ಲೇನ್ ಮಾಡ್ತಾ ಇದೆ? ಪಾರು ಪಾರು ಬಾಬು, ರೈತ ನೋಡ್ತಾ ಇದ್ದಿ. ಇವ್ರು ಯಾವ ಸಿಂಹ ರೈತರ? ಇವ್ರು ಅಣ್ಣಯ್ಯಪ್ಪನವ್ರು, ನಂಬರ್ ಒನ್ ಫ್ರಾಡು. ನಡಾಟಿಗ ನಡ ತಕೊಂಡ್ಬಿಟ್ಟು ನಡ. ಜನಿ ಬಾಯ್ ಜನಿ ಬಾಯ್. ಏನೋ ಸೂರ್ಯ ರಾಗೆ ಈ ಕಡೆ ಬಂದ್ಬಿಟ್ಟಿದ್ರೆ. ಭಯ್ಯ, ನಾವು ತುಂಬಾ ಯೋಚನೆ ಮಾಡಿ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದೆ. ನಾವು ನಿಮ್ ಜೊತೆ ಕೆಲಸ ಮಾಡ್ತೀವಿ. ನೀವು ನನ್ನೊಂದು ಕೆಲಸ ಮಾಡಿರಾ? ನೀವು ನನ್ನೊಂದು ಕೆಲಸ ಮಾಡ್ತೀರಿ ಅನ್ನೋ ಸುದ್ದಿ ಕೇಳಿ ಸಾನೇ ಖುಷಿ ಆಗೋಯ್ತು ಕಂಡ್ರಲ್ಲ. ಇನ್ಮೇಲೆ ಬೆಂಗಳೂರಿನ ಬೀದ್ ಬೀದಲು ನಮ್ ಭೂಮಿನೇ ಇರ್ತದೆ. ಇನ್ಮೇಲೆ ಬೆಂಗಳೂರಲ್ಲಿ ಬಸ್ಸು ಕಾರ್ಗಳು ಓಡಾಡಂಗೆ ಇಲ್ಲ, ಬರೀ ನೇಗ್ಲೇ ಓಡಾಡ್ಬೇಕು. ಅಯ್ಯ, ನೇಗಿಲು ಉಳಿಸ್ಲಿಕ್ಕೆ ಎತ್ತುಗಳು ಬೇಕಲ್ಲ. ನಿಮ್ಮ ಹತ್ರ ಎತ್ತುಗಳಿದ್ಯಾ? ನೀವು ಬಿದ್ದಿರಲ್ಲ. ಮಧುರವ್ರ ಏನ್ ಗೌಡ್ರ, ನೀವು ಈ ತರ ಸಪ್ಪಿರೋದ್ ನೋಡಿದ್ರೆ ಗಂಧಕನ ಸೂಟ್ ಮಾಡ್ಬಿಡ್ಬೇಕು. ಈ ಪಾರುಕ ಯಾವ್ದು ನಿಲ್ಲಿಡ್ಬೇಕು ಅಂತ ಗೊತ್ತಾಗಲ್ಲಪ್ಪ. ಗೌಡ್ರ, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಡ್ತಿದ್ದೀರಾ? ಜಾನಿಗೆ ಯಾಕೆ ಶೂಟ್ ಮಾಡ್ಬೇಕು? ಅಲ್ಲ ಮಧುರ ಅವ್ರೆ, ಅವ್ರು ನಿಮ್ಗೆ ಗಳುಗಳಿಗೂ ಈ ತರ ತೊಂದರೆ ಕೊಡ್ತಾ ಇದ್ರೆ ನನ್ನ ಹೃದಯದಲ್ಲಿ ಜ್ವಾಲಾಮುಖಿ ಉಕ್ಕಿ ಉಕ್ಕಿ ಹರಿತಾ ಇದೆ. ಏನು ಮಾಡೋಕ್ಕಾಗಲ್ಲ ಗೌಡ್ರ, ಮದ್ವೆ ಆದ್ಮೇಲೆ ಎಲ್ಲ ಅನ್ಭವಿಸ್ಲೇಬೇಕು, ಎಲ್ಲ ನನ್ನ ಹಣೆ ಬರ. ಏನೋ ಹೇಳ್ತಿದ್ರ, ಸ್ವಲ್ಪ ಜೋರಾಗಾದ್ರೂ ಹೇಳಿ. ಮಧುರ ಅವ್ರೆ, ಅಣ್ಣಯ್ಯಪ್ಪನನ್ನು ವ್ಯವಸಾಯದಿಂದ ಬಿಡಿಸಿ ಕೇರಳಕ್ಕೆ ಸಾಗಾಕ ನಂತ ಒಂದು ಐಡಿಯಾ ಅದ. ಇದುವರೆಗೂ ನೀವು ಕೊಟ್ಟು ಯಾವ ಐಡಿಯಾನು ವರ್ಕ್ ಆಗಿಲ್ಲ, ಇದಾದ್ರೂ ವರ್ಕ್ ಆಗುತ್ತೆ ನೋಡೋಣ ಅದೇನು ಅಂತ ಹೇಳಿ. ತೊಂದರೆ ಇಲ್ಲ, ನಾಲ್ಕು ದಿನ ಅನ್ನ ನೀರು ಯಾನು ಕೊಡಬೇಡಿ, ಆಗ ಅವರಾಗಿದ್ದು ಅವರೇ ದಾರಿಗೆ ಬರ್ತಾರೆ. ಐಡಿಯಾನು ಚೆನ್ನಾಗಿದೆ, ಬಟ್ ಜಾನಿ ಹಸುವನ್ನು ತಡ್ಕೊಳಲ್ವಲ್ಲ. ಆದ್ರೂ ಪರವಾಗಿಲ್ಲ, ಹಾಗೆ ಮಾಡ್ತೀನಿ. That's like a good girl. ಮಧು, ಹೊಟ್ಟೆ ಸಾನೆ ಹಸಿತದೆ, ಉಣ್ಣಕ್ಕೆ ಕುಬ. ಜಾನಿ, ಊಟ ಗಿಟ ಏನೂ ಇಲ್ಲ. ಏನ್ ಹೇಳ್ತಾ ಇದೆ ನೀನು? ಅಣ್ಣಯ್ಯಪ್ಪನವ್ರೆ, ದಿಟನೆ ಹೇಳ್ತಾವ್ರೆ, ನೀವು ರೈತ ಅಲ್ವಾ, ಎಲ್ಲರಿಗೂ ಅನ್ನ ಕೊಡೋರು, ನೀವೇ ಅನ್ನ ಕೇಳಿದ್ರಿ ಹೆಂಗ್ಯಾ? ಏ ಪಟ್ಟಪಟ್ಟಿ ಚಡ್ಡಿ ಬನೇನ್, ನೀವೇನ್ರಿ ಸೆಂಟರ್ನಾಗೆ ಸೀರಿಯಲ್ ಸೆಟ್ ಬಿಡೋರು ಹಂಗ್ ಬರ್ತೀರಿ? ಸುಮ್ಕೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ. ಅಣ್ಣಯ್ಯಪ್ಪನವ್ರೆ, ಅಲ್ಲೇ ನಿಂತ್ಕೊಳ್ಳಿ, ನೀವು ದಂಡಕ್ಕೆ ಬಂದ್ರೆ ನಿಮ್ ಬೆವರು ವಾಸನೆಗೆ ಮಧುರ ಅವರು ಗ್ಯಾನ್ ತಪ್ಪೋಗಿ ನನ್ ಮೇಲೆ ಬಿದ್ದೋಗ್ಬಿಡ್ತಾರೆ. ಹೊಲ್ದಾಗ ದುಡಿಯೋ ರೈತನ ಮೈಯಾಗೆ ಬೆವರು ವಾಸನೆ ಬರದೆ ಸೆಂಟ್ ವಾಸನೆ ಬಂದದ ಮುದೇವಿ. ಜಾನಿ, ಈ ಡ್ರಾಮಾ ಎಲ್ಲ ಸಾಕು, ಸೈಲೆಂಟ್ ಆಗಿ ಆಚೆ ಹೋಗಿ. ಅಂದ್ರೆ ನೀನ್ ಹಂಗೆ ಇಟ್ಟಿಕ್ಕಿಲ್ಲ ಅಂತ ಆಯ್ತು. ಕೊಡಲ್ಲ ಜಾನಿ, ನೀವ್ ವ್ಯವಸಾಯ ಮಾಡೋದನ್ನ ಬಿಟ್ಟು ಕೇರಳಕ್ಕೆ ಹೋಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ, ಆ ಊಟ ಏನು ಬಿರಿಯಾನಿನ ಕೊಡ್ತೀನಿ. ಕೊಡ್ತಾರೆ. ನೀನ್ ಇಟ್ಟಿಕ್ಲಿಲ್ಲ ಅಂದ್ರೆ ಏನಂತೆ? ನಾನು ರೈತ, ನನ್ನ ಹಿಟ್ಟನ ಹೆಂಗ್ ಹುಟ್ಟಿಸ್ಕೋಬೇಕು ಅಂತ ನಂಗೆ ಸಂದಾಗ ಗೊತ್ತದೆ. ಈ ಭೂಮಿನ ಆಗದು ನನ್ನ ಹಿಟ್ಟು ನಾನು ಹುಟ್ಟಿಸ್ಕೋತೀನಿ. ಅಣ್ಣಪ್ಪನವ್ರೆ, ಇನ್ನು ಇಲ್ಲೇ ನಿಂತಿದ್ದಾರಿ, ಬಿರ್ಬಿರ್ನ ಹೋಗಾಗರಿ, ಆಗಬೇಕಾರೆ ಹುಳ ಉಪ್ತ ಸಿಗ್ತವ ಬಡಿದು ಬಾಯ್ಗಾಕಳಿ.
ಜಾನಿ ಅವರೇ ಬಿರ್ಬಿರ್ನೆ ಆಚೆಗೆ ಬನ್ನಿ, ನಾ ನಿಮ್ಗೋಸ್ಕರ ಊಟ ತಂದೀವ್ನಿ. ಈ ಗೌಡ್ರೆ, ನಾನು ರೈತ ಕಣ್ರಿ, ಈ ರೈತ ಮನ್ಸು ಮಾಡಿದ್ರೆ ಇಟ್ಟು ನಾನು ಇರತ್ತಕ್ಕೆ ಹುಡುಕ ಬರ್ತದೆ. ದೇವ್ರು ಯಾರು ಹಸ್ಕೊಂಡಿದ್ರು ಸುಮ್ಮನಿದ್ ಬಿಡ್ತಾನೆ, ಆದ್ರೆ ಈ ರೈತ ಹಸ್ಕೊಂಡಿದ್ರೆ ಮಾತ್ರ ಸಹಿಸಕ್ಕಿಲ್ಲ. ಅದೆಲ್ಲ ನಿಮ್ಮಂತ ಪಟ್ಟಪಟ್ಟಿ ಚಡ್ಡಿ ಬನಿನ ಹೊಲ್ಗೆ ಹಾಕೋರ್ಗೆಲ್ಲ ಅರ್ಥ ಆಯ್ತದೆ.